ಇನ್ನು 6 ದಿನಗಳ ಹಿಂದೆ ಕೂಡ ಜೊತೆಯಾಗಿ ಕಾಣಿಸಿಕೊಂಡಿದ್ರು ದಂಪತಿ. ಅಚ್ಚರಿ ಏನಿಲ್ಲ, ಯಾಕಂದ್ರೆ ಇವರು ಕೋರ್ಟಿಗೆ ಬಂದಾಗಲೂ ಜೊತೆಯಾಗಿ ಬಂದಿದ್ದಾರೆ, ಕೋರ್ಟ್ನಲ್ಲೂ ಜೊತೆ ಜೊತೆಯಾಗಿ ಕೂತಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಚಂದನ್ ಚುಟ್ಟಿ ಹಾಗೆ ನಿವೇದಿತಾ ಗೌಡ ಭಾಗಿಯಾಗಿದ್ದು 6 ದಿನಗಳ ಹಿಂದೆ ಪರಸ್ಪರ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಪ್ರಮೋಷನಲ್ ವಿಡಿಯೋನ ಕೂಡ ಪೋಸ್ಟ್ ಮಾಡಿದ್ರು. ಧನಂಜಯವರ ಡಾಲಿ ಧನಂಜಯವರ ಕೋಟಿ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ. ಹೀಗೆ ಭಾಗಿಯಾಗಿದ್ದಂತಹ ಆ ವಿಡಿಯೋನ ಕೂಡ ಇಬ್ರು ಪರಸ್ಪರ ಪೋಸ್ಟ್ ಮಾಡಿದ್ದಾರೆ. 6 ದಿನಗಳ ಹಿಂದೆಯೂ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಇಬ್ಬರ ಸೋಷಿಯಲ್ ಮೀಡಿಯಾ ಖಾತೆಯನ್ನು ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಯೂಶುವಲ್ ಆಗಿ ಈ ರೀತಿ ಡಿವೋರ್ಸ್ಗೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದಂತಹ ಸಂದರ್ಭದಲ್ಲಿ ತಮ್ಮ ಮದುವೆಯ ಫೋಟೋಸ್ ಇರಬಹುದು ಅಥವಾ ತಾವು ಜೊತೆಗಿರುವಂತಹ ಫೋಟೋಸ್ ಇರಬಹುದು ಅದನ್ನು ಡಿಲೀಟ್ ಮಾಡುವಂತಹ ಕೆಲಸಗಳನ್ನು ಹಲವು ಜನ ಮಾಡಿದ್ದನ್ನು ನೀವು ಗಮನಿಸಿದ್ರಿ. ಬಟ್ ಇವರಿಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲೂ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿಲ್ಲ. ಇಬ್ಬರ ಅಕೌಂಟ್ನಲ್ಲೂ ಇವರ ಮದುವೆ ಫೋಟೋಸ್, ಇವರ ಜೊತೆಯಾಗಿ ಹಾಡಿದ್ದು, ಕುಣಿದಾಡಿದ್ದು, ಖುಷಿ ಪಟ್ಟಿದ್ದು ಎಲ್ಲ ಫೋಟೋಸ್ಗಳು ಕೂಡ ಇದ್ದಾವೆ. ಈಗ ಕೋರ್ಟ್ಗೂ ಕೂಡ, ಫ್ಯಾಮಿಲಿ ಕೋರ್ಟ್ಗೂ ಇಬ್ಬರು ಜೊತೆಯಾಗಿ ಬಂದಿದ್ದಾರೆ. ಜೊತೆಯಾಗಿ ಕೋರ್ಟ್ನಲ್ಲಿ ಅವರು ಕೋರ್ಟ್ಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು, ಪರಸ್ಪರ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಮೊನ್ನೆ ನಡೆದಂತಹ 6 ದಿನಗಳ ಹಿಂದೆ ನಡೆದಂತಹ ಕೋಟೆ ಸಿನಿಮಾದ ಪ್ರಮೋಷನಲ್ ಈವೆಂಟ್. ಆ ಈವೆಂಟ್ನಲ್ಲಿ ಚಂದನ್ ಶೆಟ್ಟಿ ಕೂಡ ಭಾಗಿಯಾಗಿದ್ರು, ಜೊತೆಗೆ ನಿವೇದಿತಾ ಗೌಡ ಅವರು ಕೂಡ ಭಾಗಿಯಾಗಿದ್ರು. ಅಕುಲ್ ಬಾಲಾಜಿ ಅವರು ನಿಂತಹ ಸೈಡ್ನಲ್ಲಿ ಚಂದನ್ ಶೆಟ್ಟಿ ಅವರಿದ್ರೆ ಮತ್ತೊಂದು ಭಾಗದಲ್ಲಿ ನಿವೇದಿತಾ ಗೌಡ ಅವರು ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ವೇದಿಕೆಯಲ್ಲಿ ಜೊತೆಯಾಗಿ ನಿಂತಿಲ್ಲ ಇಬ್ಬರೂ ಕೂಡ. ಬಹುಶಃ ಆಗಲೇ ಸೂಚನೆಯನ್ನು ಕೊಟ್ಟರೋ ಏನೋ, ಮುಂದಿನ ದಿನಗಳಲ್ಲಿ ನಾವು ಜೊತೆಯಾಗಿ ಇರೋದಿಲ್ಲ ಅನ್ನುವಂಥ ಸೂಚನೆಯನ್ನು ಈ ಜೋಡಿ ನೀಡಿತೋ ಏನೋ ಗೊತ್ತಿಲ್ಲ. ಬಟ್ ಈಗ ಈ ದೃಶ್ಯ ಸಾಕಷ್ಟು ಒಂದು ಹಿಂಟನ್ನು ಕೊಟ್ಟೇನೋ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ಇದು 6 ದಿನಗಳ ಹಿಂದೆ ನಡೆದಂಥ ಕೋಟೆ ಸಿನಿಮಾದ ಪ್ರಮೋಷನಲ್ ಈವೆಂಟ್. ಆ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಕೂಡ ಭಾಗಿಯಾಗಿದ್ರು. ಪರಮೇಶ್ವರ್ ಗುಂಡ್ಕಲ್ ಅವರು ಇದ್ದಂಥ ಕಾರ್ಯಕ್ರಮ, ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾ ಕೋಟಿ. ಆ ಸಿನಿಮಾದ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದ್ ಕಡೆಗೆ ಚಂದನ್ ಶೆಟ್ಟಿ, ಮತ್ತೊಂದ್ ಕಡೆಗೆ ನಿವೇದಿತಾ ಗೌಡ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಜೊತೆಗೆ ಇರಲಿಲ್ಲ ಆ ಕಾರ್ಯಕ್ರಮದಲ್ಲಿ. ಆ ನಂತರದಲ್ಲಿ ಒಂದು ವಿಡಿಯೋನ ಮಾಡಿದ್ದಾರೆ, ಪ್ರಮೋಷನಲ್ ವಿಡಿಯೋ. ಆ ಜೊತೆಯಾಗಿ ನಿಂತು ಆ ಪ್ರಮೋಷನಲ್ ವಿಡಿಯೋನ ಮಾಡಿದ್ದಾರೆ. ಆ ವಿಡಿಯೋನ ಇಬ್ಬರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಶೇರ್ ಮಾಡಿದ್ದಾರೆ. ಆದರೆ ಈಗ ಅವರು ಡಿವೋರ್ಸ್ಗೆ ಏಕಾಏಕಿ ಅಪ್ಲೈ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.